ಮುಂದಿನ ವರ್ಷ 21 22 ಕ್ಕೆ 15134 ಕೋಟಿ 22 23 ಕ್ಕೆ 28088 ಕೋಟಿ 23 24 ಕ್ಕೆ 47062 ಕೋಟಿ 24 25 ಕ್ಕೆ 57993 ಕೋಟಿ ಅಂದ್ರೆ ಅಡ್ಮಿಟೆಡ್ಲಿ ಅವರೇ ಹೇಳಿರೋದು ನಾನು ಹೇಳಿರೋದಲ್ಲ ಅವರೇ ಹೇಳಿರೋ ಪ್ರಕಾರ ರೆವಿನ್ಯೂ ಡಿಫಿಸಿಟ್ ಎವರಿ ಇಯರ್ ಹೆಚ್ಚಾಗ್ತಾ ಹೋಗ್ತದೆ 24 25 ಕ್ಕೆ 57993 ಕೋಟಿ ಅಂದ್ರೆ 58000 ಕೋಟಿ ದಟ್ ಇಸ್ ಫಿಸ್ಕಲ್ ಡಿಫಿಸಿಟ್ ಅದರ ಅರ್ಥ ರೆವಿನ್ಯೂ ರಿಸೀಟ್ಸ್ ನಮಗೆ ಏನು ಬರ್ತದೆ ಆದಾಯ ಬರ್ತದೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುತ್ತೆ ಆ ವ್ಯತ್ಯಾಸ ಇದೆಯಲ್ಲ ಅದು ರೆವಿನ್ಯೂ ಡಿಫಿಸಿಟ್ ಅಂತ ಕರೀತೀವಿ ನಾವು ಡಿಡಿ ಫಾಲೋ ರೆವಿನ್ಯೂ ಡಿಫಿಸಿಟ್ ಅಂದ್ರೆ ಅರ್ಥ ಆಯ್ತಾ ರೆವಿನ್ಯೂ ರಿಸೀಟ್ಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರಿಸೀಟ್ಸ್ ಮೊದಲೆಲ್ಲ ಏನಾಯ್ತಿತ್ತು ರೆವಿನ್ಯೂ ರಿಸೀಟ್ಸ್ ಮೈನಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಬರ್ತಿತ್ತು ಈಗ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರಿಸೀಟ್ಸ್ ಅದು 24 25 ಕ್ಕೆ 58000 ಕೋಟಿ ರೂಪಾಯಿ ಆಗುತ್ತದೆ 58000 ಕೋಟಿ ಎಲ್ಲಿಂದ ಬರ್ತದೆ ನಿಮಗೆ ಗೊತ್ತಾ ಎಲ್ಲಿಂದ ಬರ್ತದೆ ಅಂತ ರೆವಿನ್ಯೂ ಡಿಫಿಸಿಟ್ ಇದೆಯಲ್ಲ ಸಾಲ ಮಾಡಿ ಅದನ್ನ ತುಂಬಿಸಬೇಕು ಸಾಲ ಮಾಡಿ ಅದಕ್ಕೆ ಕೊಡಬೇಕು ರೆವಿನ್ಯೂ ಡಿಫಿಸಿಟ್ ಅನ್ನ ತುಂಬಿಸೋದು ಹೆಂಗಪ್ಪ ಅಂದ್ರೆ ಸಾಲ ಮಾಡಿ ಮಾಡಬೇಕು ಈ ವರ್ಷ 70000 ಸಾಲ ತಗೊಂಡಿದ್ದಾರೆ ಹ 70000 ಕೋಟಿ ತಗೊಂಡಿದ್ದಾರೆ ಅದರಲ್ಲಿ 20000 ಕೋಟಿ ಎಲ್ಲಿ ಹೋಯ್ತು ಡೆವಲಪ್ಮೆಂಟ್ ಆಗುತ್ತಾ ಕಮಿಟೆಡ್ ಎಕ್ಸ್‌ಪೆಂಡಿಚರ್ ಕೊಟ್ರೆ ಡೆವಲಪ್ಮೆಂಟ್ ಆಗ್ತದೇನ್ರಿ ಅಭಿವೃದ್ಧಿ ಆಗ್ತದಾ ಮತ್ತೆ ರಾಜ್ಯ ಏನಾಗ್ತದೆ ದಿವಾಳಿ ಆಗಲ್ವಾ ಅದಕ್ಕೆ ಉತ್ತರ ಹೇಳಿದ್ದಾರೆ ಇವತ್ತು ದಯವಿಟ್ಟು ಅದಕ್ಕೆ ಅವರು ಹೇಳಿದ್ದನ್ನೇ ಬರ್ಕಬೇಡಿ ನಾನು ಹೇಳಿದದ್ದು ಬರೀರಿ ಇದು ಸತ್ಯ ನಾನು ಹೇಳ್ತಾ ಇರೋದು ನಾನು ನನ್ನ ಸ್ವಂತ ಹೇಳ್ತಾ ಇಲ್ಲ ಅವರು ಕೊಟ್ಟಿರತಕ್ಕಂತ ಬಜೆಟ್ ಪುಸ್ತಕ ಫಿಸ್ಕಲ್ ಮೀಡಿಯಂ ಫಿಸ್ಕಲ್ ಪ್ಲಾನ್ ಇದನ್ನ ನೋಡಿ ಹೇಳ್ತಾ ಇರೋದು ನಾನು ಅದರ ಅಂಕಿ ಅಂಶಗಳು ಸೊ ಕರ್ನಾಟಕದ ಇತಿಹಾಸದಲ್ಲಿ ಈ ಪರಿಸ್ಥಿತಿ ಬಂದಿರಲಿಲ್ಲ ಯಾವಾಗಲೂ ಕೂಡ ಕಮಿಟೆಡ್ ಎಕ್ಸ್‌ಪೆಂಡಿಚರ್ ರೆವಿನ್ಯೂ ರಿಸೀಟ್ಸ್ಗಿಂತ ಜಾಸ್ತಿ ಆಗಿರೋದು ಆಗಿರಲಿಲ್ಲ ಈ ಯಡಿಯೂರಪ್ಪನ ಕಾಲದಲ್ಲಿ ಆಗಿದೆ ಇದು ಈ ರಾಜ್ಯನ ಇವರ ಕೈಲಿದ್ರೆ ಸರ್ಪಡಿಸಕ್ಕಾಗತ್ತಾ ಆರ್ಥಿಕವಾಗಿ ಸರ್ಪಡಿಸಕ್ಕಾಗತ್ತಾ ಕ್ಯಾನ್ ದಿ ಬ್ರಿಂಗ್ ಬ್ಯಾಕ್ ದಿ ಫಿಸ್ಕಲ್ ಡಿಸಿಪ್ಲಿನ್ ನಾನು 13 ಬಜೆಟ್ಗಳು ಮಂಡಿಸಿದ್ದೀನಿ 13 ಬಜೆಟ್ಗಳಲ್ಲೂ ಕೂಡ ಫಿಸ್ಕಲ್ ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡಿದ್ದು 13 ಬಜೆಟ್ನಲ್ಲೂ ಕೂಡ ಯಡಿಯೂರಪ್ಪನವರು ಬಂದು ಈಗ ನಮ್ಮ ಕಾಲದಲ್ಲಿ 74-76% ಇತ್ತು ಕಮಿಟೆಡ್ ಎಕ್ಸ್‌ಪೆಂಡಿಚರ್ 74-76% 78% ಮ್ಯಾಕ್ಸಿಮಮ್ ಈಗ ಎಷ್ಟು ಪರ್ಸೆಂಟ್ ಆಗಿದೆ 102%